ರಾಜ್ಯದಲ್ಲಿ ಸದ್ದಿಲ್ಲದೆ ಹರಡುತ್ತಾ ಇದೆ ಊಸರವಳ್ಳಿ ಒಮಿಕ್ರಾನ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಗೆ ಟಫ್ ರೂಲ್ಸ್ ಬರುವ ಹೊತ್ತಲ್ಲೇ ಈ ತರ ಬಿಗ್ ಶಾಕ್ ಕೊಟ್ಟಿದೆ ಕರ್ನಾಟಕದಲ್ಲಿ ಹೊಸ ತಳಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಈಗ 8 ಕ್ಕೆ ಏರಿಕೆಯಾಗಿದೆ ಅದರಲ್ಲೂ ನಿನ್ನೆ ಒಂದೇ ದಿನ 5 ರಲ್ಲಿ ದೃಢವಾಗಿದೆ ಒಮಿಕ್ರಾನ್ ಸೋಂಕು ಮೂವರು ಪುರುಷರು ಮತ್ತು ಇಬ್ಬರು ಮಹಿಳೆಯರಲ್ಲಿ ಒಮಿಕ್ರಾನ್ ದೃಢಪಟ್ಟಿದೆ ರಾಜ್ಯದಲ್ಲಿ 8 ದೇಶದಲ್ಲಿ 87 ಕ್ಕೆ ಏರಿದೆ ಈಗ ಒಮಿಕ್ರಾನ್ ಸೋಂಕು ರಾಜ್ಯದಲ್ಲಿ 8 ದೇಶದಲ್ಲಿ 87 ಕ್ಕೆ ಏರಿಕೆ ಆಗಿದೆ ಇದು ಅತ್ಯಂತ ಆತಂಕದ ವಿಚಾರ ನಿನ್ನೆ ಒಟ್ಟು 5 ನಿನ್ನೆ ಬಂದಿರತಕ್ಕಂತದ್ದು 5 ಕೇಸ್ 12 ಜನರ ರಿಪೋರ್ಟ್ ಬರಬೇಕಾಗಿತ್ತು ಬಂದಿದೆ ಅದರಲ್ಲಿ 5 ಜನರಿಗೆ ಒಮಿಕ್ರಾನ್ ಕಾಣಿಸಿಕೊಂಡಿದೆ ಅಲ್ಲಿಗೆ ಕರ್ನಾಟಕದಲ್ಲಿ ಇಲ್ಲಿ ತನಕ ಒಟ್ಟು 8 ಜನರಿಗೆ ಒಮಿಕ್ರಾನ್ ಕಾಣಿಸಿಕೊಂಡಂಗಾಗಿದೆ ಅದರಲ್ಲಿ ಕೆಲವರು ಹುಷಾರ್ ಆಗಿದ್ದಾರೆ ಇಬ್ಬರದು ಡಿಸ್ಚಾರ್ಜ್ ಕೂಡ ಆಗಿದೆ 8 ಜನರಲ್ಲಿ ಇಬ್ಬರು ಡಿಸ್ಚಾರ್ಜ್ ಆಗಿಬಿಟ್ಟಿದ್ದಾರೆ ಇನ್ನು 6 ಜನ ಅವರಿಗೆ ಎಲ್ಲರಿಗೂ ಕೂಡ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಒಬ್ಬರು ಬೆಳಗಾವಿಗೆ ಹೋಗಿದ್ದಾರೆ ಸೋ ಒಬ್ಬರಂತೂ ಆರಂಭದಲ್ಲಿ ದೇಶನೇ ಬಿಟ್ಟು ಹೊರಟೋಗಿದ್ರು ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ಸೋ ಹಾಗಾಗಿ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂತ ಮಾಹಿತಿ ನಿಧಾನವಾಗಿ ಏನಾದರೂ ಸಮುದಾಯಕ್ಕೆ ಹಬ್ಬತಾ ಇದೆಯಾ ಅಂತಕಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆಂದ್ರೆ ನೆನ್ನೆ ಬಂದಿರತಕ್ಕಂತವರು ಎಲ್ಲರಿಗೂ ಟ್ರಾವೆಲ್ ಹಿಸ್ಟರಿ ಇದೆ ಇಲ್ಲ ಅಂತಲ್ಲ 5 ಜನರಲ್ಲಿ 3 ಜನ ಫಾರಿನ್ ಇಂದ ಬಂದವರು ಇನ್ನಿಬ್ರು ಡೆಲ್ಲಿ ಇಂದ ಬಂದವರು ಬಟ್ ಆ ಡೆಲ್ಲಿ ನಲ್ಲಿ ಒಂದು ಮದುವೆಗೆ ಹೋಗಿರ್ತಾರೆ ಆ ಮದುವೆನಲ್ಲಿ ವರನಿಗೆ ಒಮಿಕ್ರಾನ್ ಇರುತ್ತೆ ಹಾಗಾಗಿ ಇವರು ಪ್ರೈಮರಿ ಕಾಂಟ್ಯಾಕ್ಟ್ ಲೆಕ್ಕಕ್ಕೆ ಬರ್ತಾರೆ ಸೋ ಸಿಕ್ಕ ಬಿಡುತ್ತೆ ಆದರೆ ಆತಂಕ ಅಂತೂ ಸಹಜವಾಗಿ ಇದ್ದೇ ಇದೆ ಈ 8 ಕೇಸ್ಗಳು ಬಂತಲ್ಲ ಇದರಲ್ಲಿ ಮೊದಲಿಗೆ 2 ಕೇಸ್ ಬಂತು ಆ 2 ಕೇಸ್ ನಲ್ಲಿ ಒಬ್ಬರು ಬೆಂಗಳೂರಿನ ವೈದ್ಯರು ಅವರು ಈಗಾಗಲೇ ಹುಷಾರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನೊಬ್ಬರು ಫಾರಿನ್ ಕೊಟ್ಟೋದ್ರು ಇನ್ನು 6 ಜನ 6 ಜನರಲ್ಲಿ ಈಗ 5 ಜನರ 5 ಕೇಸ್ ಸಕ್ರಿಯವಾಗಿದೆ ಅಂತಕಂತದ್ದು ಸದ್ಯಕ್ಕೆ ಬರ್ತಾ ಇರತಕ್ಕಂತ ಮಾಹಿತಿ ಓಕೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ವೈದ್ಯರಾಗಿರತಕ್ಕಂತ ಡಾಕ್ಟರ್ ವಿಶಾಲ್ ರಾವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಡಾಕ್ಟರ್ ನಮಸ್ತೆ ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ ನಿನ್ನೆ 5 ಒಮಿಕ್ರಾನ್ ಕೇಸ್ ಕರ್ನಾಟಕದಲ್ಲಿ ಏನು ಪತ್ತೆಯಾಯಿತು ನಮಸ್ತೆ ಅರವಿಂದ್ ಈ 5ರೂ ಕೂಡ ಡಬಲ್ ಡೋಸ್ ವ್ಯಾಕ್ಸಿನ್ ಅನ್ನು ತಗೊಂಡಿರತಕ್ಕಂತವರು ಅಲ್ಲಿಗೆ ಡಬಲ್ ಡೋಸ್ ವ್ಯಾಕ್ಸಿನ್ ಒಮಿಕ್ರಾನ್ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತಕಂತ ಕನ್ಕ್ಲೂಷನ್ ಗೆ ಬರಬಹುದು ಡಾಕ್ಟರ್ ಈಗ ಈ 5 ಕೇಸಸ್ ಗಳಲ್ಲಿ ನಾವು ಈ ಕನ್ಕ್ಲೂಷನ್ ಬರುವುದು ಕಷ್ಟ ಬಟ್ ಸೌತ್ ಆಫ್ರಿಕಾದಲ್ಲಿ ಇವತ್ತಿಗೆ ನೋಡಿದ ಟ್ರೆಂಡ್ ನಾವು ನೋಡಿದ್ರೆ ಅಲ್ಲಿಂದ ಬರುವಂತ ಮಾಹಿತಿ ಅಲ್ಲಿಯ ಹೆಲ್ತ್ ಮಿನಿಸ್ಟ್ರಿ ಇಂದ ಬರುವಂತ ಮಾಹಿತಿ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ಕೊಟ್ಟಿರುವಂತ ಮಾಹಿತಿ ಬಾರಿ ಸ್ಪಷ್ಟವಾಗಿದೆ ಮುಖ್ಯವಾಗಿ ಸೌತ್ ಆಫ್ರಿಕಾ ದೇಶದಲ್ಲೂ ಕೂಡ ಇವತ್ತಿಗೆ 50% ಜನರಲ್ಲಿ ವ್ಯಾಕ್ಸಿನೇಷನ್ ಆದ ಕಾರಣ ಯಾರಲ್ಲಿ 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅದರಲ್ಲಿ ಅವರಲ್ಲಿ ಯಾವುದೇ ರೀತಿಯಲ್ಲಿ ಕೆಟ್ಟದಾಗಿ ಐಸಿಯು ಅಲ್ಲಿ ಅಡ್ಮಿಷನ್ ಆಗಲಿ ಆಕ್ಸಿಜನೇಷನ್ ಆಗಲಿ ಬೇಕಾಗಿರುವ ಅಂಕೆಗಳು ತುಂಬ ಕಡಿಮೆ ಇತ್ತು ಇವತ್ತಿಗೆ ಸೌತ್ ಆಫ್ರಿಕಾ ದೇಶದಲ್ಲಿ ನೀವು ನೋಡಿದರೆ ಒಮೈಕ್ರಾನ್ ಬರುವ ಒಂದು ವಾರ ಮೊದಲು ಪ್ರತಿದಿನ ಸುಮಾರು 280 ಕೇಸಸ್ಗಳಿತ್ತು ಒಮೈಕ್ರಾನ್ ಆದ ನಂತರ ಇವತ್ತಿಗೆ 26,000 ಪ್ರತಿದಿನ ಕೇಸಸ್ಗಳು ಕಂಡು ಬರ್ತಾ ಉಂಟು ಅದರಲ್ಲಿ ಅವರು ಮಾಡಿದ್ದ ಸಂಶೋಧನೆಗಳಲ್ಲಿ ಯಾರಲ್ಲಿ ಲಸಿಕೆ ಪಡ್ಕೊಂಡಿದ್ರು 2 ಡೋಸ್ ಅಂಥವರಲ್ಲಿ ಜೀವಕ್ಕಿರುವ ರಕ್ಷಣೆ ತುಂಬ ಸ್ಟ್ರಾಂಗ್ ಇತ್ತು ಅವರಲ್ಲಿ ಅಡ್ಮಿಷನ್ಗಳು ಮತ್ತು ಐ ಸಿ ಯು ರಿಲೇಟೆಡ್ ವೆಂಟಿಲೇಷನ್ ಇದುಗಳು ತುಂಬ ಕಡಿಮೆ ಇತ್ತು ಆ ಒಂದು ಮಾಹಿತಿಯನ್ನು ಪಡ್ಕೊಂಡು ಅವರು ಕೊಡಿರುವ ಮಾಹಿತಿ ವಿಶ್ವ ಆರೋಗ್ಯ ಸಂಸ್ಥೆಗೆ ಬೇರೆ ಬೇರೆ ದೇಶಗಳಿಗೆ ಇದು ದಟ್ 2 ಡೋಸ್ ವ್ಯಾಕ್ಸಿನ್ ಪಡ್ಕೊಂಡಿದ್ದರೆ ಅದು ಒಮೈಕ್ರಾನಿಗೂ ಒಳ್ಳೆ ರಕ್ಷಣೆ ಕೊಡತ್ತೆ ಹೇಳಿರುವಂತಹ ಮಾಹಿತಿ ಸೌತ್ ಆಫ್ರಿಕಾದಿಂದ ಗ್ವಾಟಾಂಗ್ ಪ್ರಾವಿನ್ಸ್ನಿಂದ ಬಂದಿದೆ ಇವತ್ತಿಗೆ ಬರುವ ದಿನಗಳಲ್ಲಿ ಇನ್ನೊಂದು ಚಿಂತನೆ ಯಾವುದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ರೆ ಇದನ್ನು ನಾವು ಇನ್ನೂ ಹರಡಕ್ಕೆ ಬಿಟ್ಟರೆ ಇದರಲ್ಲಿ ವ್ಯಾಕ್ಸಿನ್ ಎಸ್ಕೇಪ್ ಮಾಡುವಂತಹ ಆ ಸ್ಪೈಕ್ ಪ್ರೋಟೀನಲ್ಲಿ ಕೆಲವು ಸ್ವಭಾವಗಳು ಉಂಟು ಅಂಥ ಮಟ್ಟದಲ್ಲಿ 3ನೇ ಡೋಸ್ ಬೂಸ್ಟರು ಬೇಕಾಗಬಹುದು ಹೇಳಿರುವಂತಹ ಮಾಹಿತಿ ಇವತ್ತಿಗೆ ಕೊಟ್ಟಿದ್ದಾರೆ ಓಕೆ 3ನೇ ಡೋಸ್ ಬೇಕಾಗುತ್ತೆ ಫೈನ್ ಆದರೆ ಡಾಕ್ಟರ್ ಇವಾಗ ನಿನ್ನೆ ನೋಡಿ ಹೆಚ್ಚು ಕಡಿಮೆ 4-5 ವಾರ ಆಗಿದೆ ಒಮಿಕ್ರಾನ್ ಅಂತಕ್ಕಂಥ ವೇರಿಯಂಟ್ ಕಾಣಿಸ್ಕೊಂಡು ಆದರೆ ಈಗಾಗಲೇ 80 ಹೆಚ್ಚು ದೇಶಗಳಲ್ಲಿ ಒಮಿಕ್ರಾನ್ ಕಾಣಿಸ್ಕೊಂಡಿದೆ ಅಂತಂದರೆ ಅದರ ಟ್ರಾನ್ಸ್ಮಿಷನ್ ರೇಟ್ ವಿಪರೀತ ಹೈ ಇದೆ ಆದರೆ ಅದರ ತೀವ್ರತೆ ಕಡಿಮೆ ಇದೆ ಅಂತ ಅನ್ಕೋಬಹುದು ಹಾಗಾದರೆ ಇಷ್ಟುವರೆಗೆ ನಮಗೆ ಎಲ್ಲ ಕಡೆಯಿಂದ ಬಂದ ಮಾಹಿತಿಯ ಪ್ರಕಾರ ಇದರ ತೀವ್ರತೆ ಕಡಿಮೆ ಉಂಟು ಬಟ್ ಇದಕ್ಕೆ ಒಂದು ರೈಡರ್ ಉಂಟು ಅಂದರೆ ಒಂದು ಇದಕ್ಕೆ ಒಂದು ಕ್ಲಾಸ್ ಉಂಟು ಈ ಮೈಲ್ಡ್ ಸಿಂಪ್ಟಮ್ ಇರೋರು ಎಲ್ಲರೂ 2 ಡೋಸ್ ಲಸಿಕೆ ಪಡ್ಕೊಂಡಿದ್ದವರು ಯಾರು ಲಸಿಕೆ ಪಡ್ಕೊಂಡಿಲ್ಲ ಅಂಥ ಜನರಲ್ಲಿ ಅಥವಾ ಅಂಥ ದೇಶಗಳಲ್ಲಿ ಈಗ ನಾವು ಸುಮಾರು 8-10 ದೇಶ ಎಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಚಿಂತನೆ ಮಾಡ್ತಾ ಉಂಟು 3-4% ಲಸಿಕೆ ಆಗಿಲ್ಲ ಇನ್ನು
4% ಕಡಿಮೆ ಲಸಿಕೆ ಜನರಿಗೆ ಕೊಟ್ಟಿದ್ದಾರೆ. ಅಂತ ದೇಶಗಳಲ್ಲಿ ಒಂದು ಒಮೈಕ್ರಾನ್ನ ತೀವ್ರತೆ ಜಾಸ್ತಿ ಇರುತ್ತೆ ಅಥವಾ ಅದರಲ್ಲಿ ಹೊಸ ತಳಿ ನಿರ್ಮಾಣ ಆಗುವ ಸಂಭಾವನೆ ಜಾಸ್ತಿ ಇರುತ್ತೆ. ಇದು ನಮ್ಮ ದೇಶಕ್ಕೂ ಒಂದು ರೀತಿಯಲ್ಲಿ ಇದು ಇಂಪ್ಲೈ ಆಗುತ್ತೆ. ಯಾಕಂತ ಹೇಳಿದರೆ ನಮ್ಮ ದೇಶ ಒಂದು ದೇಶ ಒಳಗಡೆ 30 ದೇಶಗಳಿದ್ದಂಗೆ, ಪ್ರತಿಯೊಂದು ರಾಜ್ಯನೇ ಒಂದೊಂದು ದೇಶಾಂಗ ಉಂಟು. ಅದರಲ್ಲಿ ಕೆಲವು ರಾಜ್ಯಗಳಲ್ಲಿ ಪೂರ್ತಿ ಲಸಿಕೆಗಳು ಆಗಿಲ್ಲ ಕಾರ್ಯಕ್ರಮಗಳು. ಕೆಲವು ರಾಜ್ಯಗಳು, ಈಗ ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ತುಂಬ ಲಸಿಕೆಗಳು ಓವರ್ಆಲ್ ಪ್ರೋಗ್ರಾಮ್ ತುಂಬ ಸಕ್ಸಸ್ಫುಲ್ ಆಗಿ ನಡೆದಿದೆ. ಸೊ ಯಾವ್ಯಾವ ರಾಜ್ಯಗಳಲ್ಲಿ ಲಸಿಕೆಯ ಪ್ರೋಗ್ರಾಮ್ ನಡೆದಿಲ್ಲ ಅಂಥ ರಾಜ್ಯಗಳಲ್ಲಿರುವಂತಹ ಜನರು ಪುನಃ ಟ್ರಾವೆಲ್ ಮಾಡಿ ನಮ್ಮ ರಾಜ್ಯಕ್ಕೆ ಬರುವಾಗ ಮಿಕ್ಸಿಂಗ್ ಆಗುವ ಚಾನ್ಸಸ್ಗಳು ಜಾಸ್ತಿ ಆಗಿ ನ್ಯಾಚುರಲಿ ರಿಸ್ಕ್ಗಳು ಜಾಸ್ತಿ ಆಗ್ಬೋದು ಹರಡಾಟ ಆಗುವಂಥದ್ದು. ಬಟ್ ಲಸಿಕೆ ಇದರಲ್ಲಿ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತದೆ. ಒಮೈಕ್ರಾನ್ ಹಾಗಾದರೆ ಸಮುದಾಯಕ್ಕೆ ಹರಡಿದೆ ಅಂತಕ್ಕಂಥ ಕನ್ಕ್ಲೂಷನ್ಗೂ ನಾವೀಗ ಬರೋಕ್ಕಾಗಲ್ಲ. ರೈಟ್ ನೌ ಇಂಡಿಯಾದಲ್ಲಿ 87 ಕೇಸ್ಗಳು ಪತ್ತೆಯಾಗಿದೆ. ಹಾಗಾಗಿ ಇದು ಟ್ರಾವೆಲ್ ಹಿಸ್ಟ್ರಿ ಇರ್ತಕ್ಕಂಥವ್ರಿಗೆ ಬರ್ತಾ ಇದೆ ಹೊರತು ಸಮುದಾಯದಲ್ಲಿ ಎಲ್ಲೂ ಹೋಗದವರಿಗೆ ಮನೆಯಲ್ಲೇ ಇರತಕ್ಕಂಥವ್ರಿಗೆ ಹರಡುವಂತಹ ಸ್ಥಿತಿ ಬಂದಿದೆ ಅಂತ ಸದ್ಯಕ್ಕೆ ನಾವು ಹೇಳೋಕ್ಕಾಗಲ್ಲ ಡಾಕ್ಟರ್. ಇವತ್ತುವರೆಗೆ ಅಂಥದ್ದು ಏನೂ ನಮ್ಮ ಹತ್ರ ಯಾವುದೇ ಅಂಥದ್ದು ಇಂಡಿಕೇಶನ್ ಇಲ್ಲ. ಬಟ್ ಮುಖ್ಯವಾಗಿ ಜನರು ನೆನ್ಪಿಟ್ಕೊಳ್ಳುವಂಥದ್ದು March-April 2020 ಆದಂತಹ ಘಟನೆಗಳು. ಆಗಲೂ ಕೂಡ ನಾವು ಈ ಚರ್ಚೆ ಮಾಡಿದ್ದೆವು, ಒಂದೇ ಕೇಸ್ ಉಂಟು, 5 ಕೇಸ್ ಉಂಟು, 10 ಕೇಸ್ ಉಂಟು ಹೇಳಿ. ಈ ವೈರಸ್ ಹರಡಾಟ ಆಗುವ ಸ್ವಭಾವ, ಇದರ ಟ್ರಾನ್ಸ್ಮಿಷನ್ ರೇಟ್ಸ್ ಮೊದಲನೆಯ D614G ತಳಿಯಿಂದ ಹಲವಾರು ಪಾಲು ಜಾಸ್ತಿ ಸಾಮರ್ಥ್ಯ ಇಟ್ಕೊಂಡಂತಹ ತಳಿ. ಅಂಥ ನಿಟ್ಟಲ್ಲಿ ನಾವು ಯಾವುದೇ ರೀತಿಯಲ್ಲಿ ಈ ಅಸಂಪ್ಷನ್ಗಳನ್ನು, ಅಂದರೆ ಈ ಇದನ್ನು ಇದು ಒಮೈಕ್ರಾನ್ ಹರಡುವುದಿಲ್ಲ ಅಥವಾ ಇದು ಮೈಲ್ಡ್ ಇರುತ್ತೆ ಹೇಳುವಂತಹ ರೀತಿಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಿದರೆ ಅದು ಎದುರಿಗೆ ಹೋಗಿ ತೊಂದರೆ ಆಗ್ಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬರುವ ದಿನಗಳಲ್ಲಿ ಈ 5-50 ಟೈಮ್ ತೊಗೊಳ್ಳೋದು ತುಂಬ ಕಡಿಮೆ. ಇದು ನಮಗೆ ಡೆಲ್ಟಾದ ತಳಿಯ ಸ್ವಭಾವದಲ್ಲಿ ಗೊತ್ತುಂಟು. ಇದು 0.5-25% ಹೋಗೋಕ್ಕೆ ಇದು ಬರೀ ಮಾತ್ರ 2 ತೊಗೊಂಡಿತ್ತು. ಆ ಸಾಮರ್ಥ್ಯವನ್ನು ಒಮೈಕ್ರಾನ್ ಅರ್ಧ ಸಮಯದಲ್ಲಿ ಮಾಡ್ಬೋದು. ಆ ಕಾರಣದಿಂದಾಗಿ ಐ ಥಿಂಕ್ ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನರಿಗೆ ಲಸಿಕೆಯ ಒಂದು ಪ್ರಯೋಗ, ಅದರದ್ದು ಪ್ರಯತ್ನ ತುಂಬ ಮುಖ್ಯವಾಗಿರುತ್ತೆ. ಆದಷ್ಟು ಬೇಗ ಹೋಗಿ 2 ಲಸಿಕೆಯನ್ನು ಪಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಹಾಗಾದರೆ ಡಾಕ್ಟರ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯವರು ಇಷ್ಟೊಂದು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ, ಮೇಲಿಂದ ಮೇಲೆ ಎಚ್ಚರಿಕೆಯನ್ನು ನಮ್ಮ ದೇಶಕ್ಕೆ ಕೊಡ್ತಾ ಇದ್ದಾರೆ, ಯಾಕೆ ಅವರು ಜನರನ್ನ ಪ್ಯಾನಿಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಸೊ ಈ ನಿಟ್ಟಲ್ಲಿ ಇದನ್ನು ಎಚ್ಚರಿಕೆಗೊಳಿಸುವಂಥ ಒಂದು ಸೂಚನೆ ಇದು. ಯಾಕಂದರೆ ಇಷ್ಟರವರೆಗೆ ಮಾಹಿತಿ ಪಡ್ಕೊಂಡ ವಿಷಯಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ 3 ಚಿಂತನೆಗಳನ್ನು ಅವರು ವ್ಯಕ್ತಪಡಿಸಿದರು. November 2 ಯಾವಾಗ ಅವರು ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ಘೋಷಣೆ ಮಾಡಿದರು, ಆವಾಗ 3 ವಿಷಯಗಳನ್ನು ಅವರು ಚಿಂತನೆ ವ್ಯಕ್ತಪಡಿಸಿದರು. ಇದರಲ್ಲಿ ಹೈಯರ್ ಟ್ರಾನ್ಸ್ಮಿಷನ್ ಉಂಟು, ಹೈಯರ್ ವಿರುಲೆನ್ಸ್ ಉಂಟು, ಹೈಯರ್ ವ್ಯಾಕ್ಸಿನ್ ಎಸ್ಕೇಪ್ ಕೆಪಬಿಲಿಟಿ ಉಂಟು. ಇದರರ್ಥ ಹರಡಾಟ ಆಗುವಂಥ ಸಂಭಾವನೆ ಜಾಸ್ತಿ ಉಂಟು, ಅದರೊಟ್ಟಿಗೆ ಆರೋಗ್ಯಕ್ಕೆ ಹಾನಿ ತರುವಂಥ ಸಂಭಾವನೆ ಜಾಸ್ತಿ ಉಂಟು, ಮತ್ತು ಲಸಿಕೆಯ ಪ್ರಭಾವವನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯ ಜಾಸ್ತಿ ಉಂಟು ಹೇಳುವಂಥ 3 ಮಾಹಿತಿಗಳನ್ನು ಕೊಟ್ಟಿದ್ದರು. ಇವತ್ತಿಗೆ ಈ 3 ಅಂಶಗಳಿಗೂ ಕೂಡ ಅವರ ಎದುರಿಗೆ ಪ್ರೂಫ್ ಬಂದಿದೆ. ಹರಡಾಟ ಒಮೈಕ್ರಾನ್ನ ಮೊದಲು ಸೌತ್ ಆಫ್ರಿಕಾದಲ್ಲಿ 280 ಇತ್ತು, ಇವಾಗ 26,000 ಉಂಟು ಪ್ರತಿದಿನ. ಅಂದರೆ ಹರಡಾಟ ತುಂಬ ಫಾಸ್ಟ್ ಉಂಟು. ಎರಡನೇದು, ಅದರೊಟ್ಟಿಗೆ ಇದರ ತೀವ್ರತೆ ಸಂಭಾವನೆಗಳು ಜಾಸ್ತಿ ಇರ್ಬೋದು. ಲಸಿಕೆ ಇಲ್ಲದೆ ಪಡ್ಕೊಂಡದೇ ಇದ್ದವರಲ್ಲಿ ಇವತ್ತಿಗೆ ICU ಅಡ್ಮಿಷನ್, ಹಾಸ್ಪಿಟಲ್ ಅಡ್ಮಿಷನ್, ಆಕ್ಸಿಜನೇಷನ್ ಸೌತ್ ಆಫ್ರಿಕಾದಲ್ಲಿ ಜಾಸ್ತಿ ಆಗೋಗಿದೆ. ಮೂರನೇದು, ಲಸಿಕೆಯ ಪ್ರಭಾವ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು. ಇದಕ್ಕೂ ಕೂಡ ಸೌತ್ ಆಫ್ರಿಕಾದಲ್ಲಿ ಡೆಲ್ಟಾ ಮತ್ತು ಮೊದಲನೆಯ D614G ತಳಿಯ ಇನ್ಫೆಕ್ಷನ್ ಆದವರಲ್ಲಿ ಕೂಡ ಈ ಒಮೈಕ್ರಾನ್ ಇನ್ಫೆಕ್ಷನ್ ಬಂದಿತ್ತು. ಅಂದರೆ ಅದರ ಅರ್ಥ ನ್ಯಾಚುರಲ್ ಇಮ್ಯುನಿಟಿ ನಮಗೆ ಪ್ರೊಟೆಕ್ಟ್ ಮಾಡುವುದಿಲ್ಲ, ಬಟ್ ಲಸಿಕೆಯ ಪ್ರಭಾವಗಳು ಕಡಿಮೆ ಆಗಿರ್ಬೋದು. ಅಂದರೆ ಇದು ಪ್ರೊಟೆಕ್ಷನ್ ಕೊಡುತ್ತೆ, ಪ್ರಿವೆನ್ಷನ್ ಮಾಡುವುದಿಲ್ಲ ಹೇಳುವ ಮಾಹಿತಿ ಕೂಡ ಸೌತ್ ಆಫ್ರಿಕಾದಿಂದ ಡೇಟಾ ಬಂದಿದೆ ಇವತ್ತಿಗೆ. ಸೊ ಈ 3 ವಿಷಯಗಳಲ್ಲೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಪುನಃ ಹೇಳುವ ವಿಷಯ, ಈ 3 ಸ್ವಭಾವಗಳು ಕೂಡ ಒಮೈಕ್ರಾನಿಗೆ ಉಂಟು. ಆ ನಿಟ್ಟಲ್ಲಿ ನೀವು ಇದನ್ನು ಲೈಟಾಗಿ ತಗೊಂಡ್ರೆ ಇದು ಡೆಲ್ಟಾದಿಂದ ಕೂಡ ಜಾಸ್ತಿ ಸಾಮರ್ಥ್ಯ ಪಡುವಂತಹ ಕಾಯಿಲೆ. ಈಗ ನಮಗೆ ಈ ಸಂದರ್ಭದಲ್ಲಿ ಬರುವ ದಿನಗಳಲ್ಲಿ ಯಾವುದೇ ಥರದ ತೊಂದರೆಗಳು ಬಂದರೆ ಒಮೈಕ್ರಾನಿಂದ, ಅದು ಈಗ 5-10 ಕೇಸ್ ಇರುವಾಗ ಬರುವುದಿಲ್ಲ, ಅದು 10,000 ಕೇಸ್ ಪ್ರತಿದಿನ ಬರುವಾಗ ಅಥವಾ 50,000 ಕೇಸ್ ಪ್ರತಿದಿನ ಬರುವಾಗ ತೊಂದರೆಗಳು ಪುನಃ ಕಾಣಬಹುದು. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಮುಖ್ಯ. ಆ ಕಾರಣದಿಂದಾಗಿ ಅವರು ಹೇಳುವ ಒಂದು ಸೂಚನೆಯನ್ನು ನಾವು ಜಾಗೃತವಾಗಿ ಯೋಚನೆ ಮಾಡಿಕೊಳ್ಬೇಕು, ಆತಂಕವಾಗಲ್ಲ. ಓಕೆ ಡಾಕ್ಟರ್, ಇವಾಗ
ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಇವರು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರತಕ್ಕಂತದ್ದು ಏರ್ಪೋರ್ಟ್ ಗಳಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇಂಟರ್ ಸ್ಟೇಟ್ ಟ್ರಾವೆಲರ್ಸ್ ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲೇ ಟೆಸ್ಟ್ ಮಾಡ್ತಾರೆ ಪಾಸಿಟಿವ್ ಬಂದ್ರೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸ್ತಾರೆ ಇಷ್ಟು ಮಾತ್ರ ಸಾಕ ಈ ಸಂದರ್ಭದಲ್ಲಿ ಅಥವಾ ನಮ್ಮ ರಾಜ್ಯದ ಒಳಗಡೆ ಟ್ರಾವೆಲ್ ಹಿಸ್ಟರಿಯೇ ಇಲ್ಲದವರನ್ನು ಕೂಡ ಹೆಚ್ಚೆಚ್ಚು ಜಿನೋಮಿಕ್ ಸೀಕ್ವೆನ್ಸ್ ಗೆ ಒಳಪಡಿಸಬೇಕಾದ ಅನಿವಾರ್ಯತೆ ಇದೆಯಾ ಅಂತ ಈಗ ಆಲ್ರೆಡಿ ಜಿನೋಮಿಕ್ ಸೀಕ್ವೆನ್ಸ್ ಗೆ ಜಾಸ್ತಿ ನಂಬರ್ಸ್ ಗಳು ಮಾಡಬೇಕು ಹೇಳಿರುವಂತ ನಿರ್ದೇಶನಗಳು ಬಂದಿದೆ ಜಿನೋಮಿಕ್ಸ್ ಲ್ಯಾಬ್ ಗಳು ಸೆಟಪ್ ಆಗ್ತಾ ಉಂಟು ಆಲ್ರೆಡಿ ಇನ್ಸಾಕಾಗ್ ಮೂಲಕ ಗವರ್ನಮೆಂಟ್ ಆಫ್ ಇಂಡಿಯಾ ಮೂಲಕ ಜಿನೋಮಿಕ್ ಸರ್ವೆಲೆನ್ಸ್ ಅನ್ನು ಇನ್ನೂ ಸ್ಟ್ರೆಂಥನ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಲ್ಲಿ ಈಗ ಇರುವುದು ನಮ್ಮ ಎದುರಿಗಿರುವುದು ಒಮೈಕ್ರಾನ್ ಅನ್ನು ಟ್ರ್ಯಾಕ್ ಮಾಡುವುದು ಆಲ್ರೆಡಿ ಅದನ್ನು ಎಫೆಕ್ಟಿವ್ ಆಗಿ ಮಾಡಲಾಗಿದೆ ಯಾಕಂತ ಹೇಳಿದರೆ ಈಗ ನಾವು ಮೊದಲು ಡೆಲ್ಟಾದ ಸಮಯದಲ್ಲಿ ನಾವು ಹೀಗೆ 3-5 ಕೇಸನ್ನು ಪತ್ತೆ ಹಿಡಿತಿರಲಿಲ್ಲ ಈಗ ಟ್ರ್ಯಾಕಿಂಗ್ ಟ್ರೇಸಿಂಗ್ ಟೆಸ್ಟಿಂಗ್ ಮೂರು ಕೂಡ ಭಾರಿ ಇಂಪಾರ್ಟೆಂಟ್ ಆಗಿ ಕೋಆರ್ಡಿನೇಟೆಡ್ ಫ್ಯಾಷನ್ ಅಲ್ಲಿ ಆಗ್ತಾ ಉಂಟು ಅದರೊಟ್ಟಿಗೆ ಜಿನೋಮಿಕ್ ಸರ್ವೆಲೆನ್ಸ್ ಕೂಡ ನಡೀತಾ ಉಂಟು ಬರುವ ದಿನಗಳಲ್ಲಿ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಅಂದರೆ ಹೈ ವೈರಲ್ ಲೋಡ್ ಇದ್ದವರಲ್ಲಿ ಅಥವಾ ಅನ್ಯೂಶುವಲ್ ಸಿಂಪ್ಟಮ್ ಇದ್ದವರಲ್ಲಿ ಹಾಸ್ಪಿಟಲಲ್ಲಿ ಸಡನ್ ಆಗಿ ಅಡ್ಮಿಟ್ ಆಗಿ ಐ ಸಿ ಯು ಅಲ್ಲಿ ಕ್ರಿಟಿಕಲ್ ಆಗಿ ಅಥವಾ ಯುವಕರಲ್ಲಿ ಮಕ್ಕಳಲ್ಲಿ ಯಾವುದೇ ಥರದಲ್ಲಿ ಹೊಸ ವಿಚಿತ್ರವಾದ ಸಿಂಪ್ಟಮ್ಗಳು ಕಂಡು ಬಂದರೆ ಅಂಥವರಲ್ಲಿ ಸ್ಪೆಸಿಫಿಕ್ ಆಗಿ ಜಿನೋಮಿಕ್ ಸರ್ವೆಲೆನ್ಸ್ ಅನ್ನು ಮಾಡಬಹುದು ಹೇಳುವಂಥ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಸೊ ಬರುವ ದಿನಗಳಲ್ಲಿ ನಮ್ಮ ವಿಜಿಲೆನ್ಸ್ ಜಿನೋಮಿಕ್ ಸರ್ವೆಲೆನ್ಸಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಅನ್ಯೂಶುವಲ್ ಸಿಂಪ್ಟಮ್ಸ್ ಅಥವಾ ಪೇಷಂಟ್ಸ್ಗಳು ಕ್ಲಿನಿಕಲಿ ಅನ್ಯೂಶುವಲ್ ಪ್ರೆಸೆಂಟೇಷನ್ ಮಕ್ಕಳಲ್ಲಿ ಆಗಲಿ ವಯಸ್ಸಾದವರಲ್ಲಿ ಆಗಲಿ ಅನ್ಯೂಶುವಲ್ ಸಿಂಪ್ಟಮ್ಸ್ಗಳು ಬಂದವರಲ್ಲಿ ಕೂಡ ಜಾಸ್ತಿ ಸೀಕ್ವೆನ್ಸಿಂಗ್ಗಳನ್ನು ಮಾಡಬೇಕು ಹೇಳುವಂಥ ಮಾಹಿತಿಗಳನ್ನು ಕೂಡ ಮಾರ್ಗಸೂಚಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಬರುವ ದಿನಗಳಲ್ಲಿ ನಮಗೆ ಒಂದು ಕಡೆಯಿಂದ ಪಬ್ಲಿಕ್ ಹೆಲ್ತ್ ಕಡೆಯಿಂದ ಟ್ರ್ಯಾಕಿಂಗ್ ಟ್ರೇಸಿಂಗ್ ಆಕ್ಟಿವ್ ಆಗಿದ್ದು ಜಿನೋಮಿಕ್ ಸರ್ವೆಲೆನ್ಸ್ ಕಡೆಯಿಂದ ಕೂಡ ಅದೇ ನಿಟ್ಟಲ್ಲಿ ನಾವು ಇದನ್ನು ಮಾನಿಟರ್ ಮಾಡುವುದು ತುಂಬ ಮುಖ್ಯವಾಗಿರುತ್ತೆ ಎಸ್ಪೆಷಲಿ ಈ ಡಿಸೆಂಬರ್ ತಿಂಗಳಲ್ಲಿ ಈಗ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಥರ್ಡ್ ವೇವ್ ಹಿಟ್ ಆಗಬಹುದು ನಮ್ಮ ದೇಶಕ್ಕೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಐ ಸಿ ಎಂ ಆರ್ ಅವರು ಕೂಡ ಅದನ್ನು ಎಚ್ಚರಿಸಿದ್ದಾರೆ ಅಂದರೆ ಇದು ಕೇವಲ ರೆಪ್ಲಿಕೇಶನ್ ನಂಬರ್ ಅಥವಾ ಟ್ರಾನ್ಸ್ಮಿಷನ್ ರೇಟನ್ನು ಮಾತ್ರ ಆಧಾರವಾಗಿಟ್ಕೊಂಡು ಜನವರಿ ಫೆಬ್ರವರಿನಲ್ಲಿ ಥರ್ಡ್ ವೇವ್ ಬರಬಹುದು ಅಂತನಾ ಅಥವಾ ಇದಕ್ಕೆ ಬೇರೆ ಏನಾದರೂ ಕಾರಣ ಇರಬಹುದಾ ಡಾಕ್ಟರ್ ಇದು ಒಳ್ಳೆ ಪ್ರಶ್ನೆ ಅಂತ ಇದಕ್ಕೆ ಈಗ ನೀವು ಲಾಸ್ಟ್ ಡಿಸೆಂಬರ್ಗೆ ನೋಡಕ್ಕೆ ಹೋದರೆ ಲಾಸ್ಟ್ ಡಿಸೆಂಬರಲ್ಲಿ 2020 ಡಿಸೆಂಬರಲ್ಲಿ ನಮಗೆ ಮೊದಲನೇ ಬಾರಿಗೆ ಡೆಲ್ಟಾ ಪತ್ತೆ ಆಯಿತು ಲಾಸ್ಟ್ ಡಿಸೆಂಬರ್ ಈ ಡಿಸೆಂಬರಿಗೆ ನಮಗೆ ಒಮೈಕ್ರಾನ್ ಪತ್ತೆ ಆಯಿತು ಸೊ ಒಂದು ವರ್ಷ ಕಳೆದಿದೆ ಆ ಒಂದು ವರ್ಷದಲ್ಲಿ ಒಂದು ದೊಡ್ಡ ತಳಿ ಬಂದಿದೆ ಲಾಸ್ಟ್ ಡಿಸೆಂಬರಿದ್ದು ದಿನಗಳನ್ನು ನೋಡಕ್ಕೆ ಹೋದರೆ ಡೆಲ್ಟಾ ತಳಿ ನಮಗೆ ಪತ್ತೆ ಹಚ್ಚಿದ್ದು ದೇಶದಲ್ಲಿ ಮೊದಲನೇ ಬಾರಿಗೆ ಡೆಲ್ಟಾ ಮಾರ್ಚ್ರ ಒಳಗೆ ನಮಗೆ ಇದು 0.5% ಪಾಸಿಟಿವಿಟಿ ರೇಟಿಂದ ಏಪ್ರಿಲ್ ಎಂಡಲ್ಲಿ 25% ಪಾಸಿಟಿವಿಟಿ ರೇಟಿಗೆ ಹೋಯಿತು ಪ್ರತಿದಿನ ಅಂದರೆ ಸುಮಾರು 50,000 ಹೊಸ ಕೇಸುಗಳು ಕಂಡು ಬಂತು 2 ತಿಂಗಳಿನ ಒಳಗಡೆ ಈ ಎಸ್ಟಿಮೇಟ್ ತಗೊಂಡು ಈಗ ಐ ಐ ಟಿ ಅಲ್ಲಿ ಬೇರೆ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲಿಂಗ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಅವ್ರು ಏನು ಮಾಡಿದ್ದಾರೆ ಡೆಲ್ಟಾದ ಸಾಮರ್ಥ್ಯದಿಂದ ಜಾಸ್ತಿ ಸಾಮರ್ಥ್ಯ ಇರುವ ತಳಿ ಇದ್ದರೆ ಅದು ಇದೇ 0.5-25% ಅರ್ಧ ಸಮಯದಲ್ಲಿ ಕೂಡ ಮಾಡಬಹುದು ಹೇಳುವಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರ ಅರ್ಥ ಏನು ಈವತ್ತಿಗೆ ನಮಗೆ 5 ಕೇಸ್ 6 ಕೇಸು ಅಥವಾ ದೇಶದಲ್ಲಿ 100 ಕಡಿಮೆ ಕೇಸುಗಳು ಕಂಡುಬಂದಿದೆ ಒಮೈಕ್ರಾನ್ ಅದು ಇದು ನೆಕ್ಸ್ಟ್ ಜಂಪ್ ಹೊಡೆಯೋಕ್ಕೆ ಎಷ್ಟು ಸ್ಪೀಡಲ್ಲಿ ಮಾಡ್ಬೋದು ಡೆಲ್ಟಾದಿಂದ ಅರ್ಧ ಸಮಯದಲ್ಲಿ ಮಾಡ್ಬೋದು ಅಂದರೆ 1-1.5 ತಿಂಗಳ ಒಳಗಡೆ ಮಾಡ್ಬೋದು ಸೊ ಡಿಸೆಂಬರ್ ಟು ಮಾರ್ಚ್ ನಮಗೆ 3 ತಿಂಗಳು ತಗೊಂಡಿದ್ದಿರೋದು ಇದು 1.5 ತಿಂಗಳಲ್ಲೇ ಅದನ್ನು ಮಾಡ್ಬೋದು ಸೊ ನಮಗೆ ಜನವರಿ ಮಧ್ಯದಲ್ಲಿ ಆಗಲಿ ಫೆಬ್ರವರಿಯಲ್ಲಿ ಆಗಲಿ ಯಾವುದು ಡೆಲ್ಟಾದ ಸಾಮರ್ಥ್ಯ ಡೆಲ್ಟಾ ತೋರಿಸಿತ್ತು ಅದನ್ನು ಇದು ಅರ್ಧ ಸಮಯದಲ್ಲಿ ಸಾಧಿಸಬಹುದು ಹೇಳುವಂಥ ಮಾಹಿತಿ ಇವತ್ತಿಗೆ ಸೌತ್ ಆಫ್ರಿಕಾದಿಂದ ಕಲ್ತುಕೊಂಡಿದ್ದೇವೆ ಆ ನಿಟ್ಟಲ್ಲಿ ಈ ಪ್ರೆಡಿಕ್ಟಿವ್ ಮಾಡೆಲಿಂಗ್ಗಳು ಎಚ್ಚರಗೊಳಿಸುವುದೇನು ಒಮೈಕ್ರಾನ್ ಅದರ ತಯಾರಿಯನ್ನು ಶುರು ಮಾಡಿದೆ ಜನರು ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಳ್ಳಿ ನಿಮ್ಮ ತಯಾರಿಯನ್ನು ಲಸಿಕೆ ಪಡ್ಕೊಳ್ಳೋದು ಮಾಸ್ಕ್ ಹಾಕುವುದು ವೆಂಟಿಲೇಷನ್ ಒಳ್ಳೆ ಇಟ್ಕೊಳ್ಳುವುದು ಸೋಷಲ್ ಡಿಸ್ಟೆನ್ಸಿಂಗ್ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸ್ಪತ್ರೆ ಆವರಣ ಇದ್ದಂಗೆ ಜಾಗ್ರತೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗಬೇಕು ಹಾಗಾದರೆ ಫೈನಲಿ ಡಾಕ್ಟರ್ ಈಗ ದೇಶದ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಒಮಿಕ್ರಾನ್ ತಡೆಗಟ್ಕೋಬೇಕು ನನ್ನ ಕುಟುಂಬವನ್ನು ನಾನು ಸೇಫ್ ಆಗಿಟ್ಕೊಳ್ಬೇಕು ಅಂದರೆ ನನ್ನ ಬೇಸಿಕ್ ಸೆನ್ಸ್ ಏನಾಗಿರಬೇಕು ನನ್ನ ಜವಾಬ್ದಾರಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನಾಗಿರಬೇಕು ಇವತ್ತಿಗೆ ನಮ್ಮ ಸಮಾಜದ ಮೇಲೆ ಒಂದು ತುಂಬ ದೊಡ್ಡ ಜವಾಬ್ದಾರಿ ನಮ್ಮ ಎದುರಿಗೆ ಬಂದುಬಿಟ್ಟಿದೆ ಒಂದು ಕಡೆಯಿಂದ ನಾವು ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕಾಗತ್ತೆ ಬಟ್ ಅದನ್ನು ಒಳ್ಳೆಯಾಗಿ ನಡೆಸ್ಕೊಳ್ಬೇಕಾಗತ್ತೆ ಯಾಕಂದರೆ ಆಲ್ರೆಡಿ ನಮ್ಮ ಆರ್ಥಿಕ ಪರಿಸ್ಥಿತಿ ಜನರಲ್ಲಿ
ಎಸ್ಪೆಷಲಿ ಡೇ ಟು ಡೇ ದಿನ ದಿನ ಕೆಲಸ ಮಾಡುವವರಲ್ಲಿ ತಿಂಗಳು ತಿಂಗಳು ಮನೆ ಲೋನಿಗೆ ಮಕ್ಕಳ ಸ್ಕೂಲ್ ಫೀಸಿಗೆ ಫ್ಯಾಮಿಲಿಯನ್ನು ನಡೆಸೋಕ್ಕೆ ಕೆಲಸ ಮಾಡುವಂಥ ಸಾಮಾನ್ಯ ಮನುಷ್ಯನ ಮೇಲೆ ಇರುವಂಥ ಭಾರ ಇವತ್ತಿಗೆ ವಿಪರೀತವಾಗಿ ಜಾಸ್ತಿ ಆಗೋಗಿದೆ. ಈ ನಿಟ್ಟಲ್ಲಿ ಯಾವುದೇ ರೀತಿಯಲ್ಲಿ ಆರ್ಥಿಕವಾಗಿ ನಾವು ನಮ್ಮ ಜನರಿಗೆ ಯಾವುದೇ ಥರದಲ್ಲಿ ತೊಂದರೆ ಬರದಾಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಆವರಣಗಳಲ್ಲಿ ನಾವು ಆಸ್ಪತ್ರೆ ಆವರಣ ನಡೆಸಿದಂಗೆ ನಡೆಸೋದು ತುಂಬ ಮುಖ್ಯ. ಅಂದರೆ ಜಾಗ್ರತೆ ವಹಿಸಬೇಕು, ಬಟ್ ಆರ್ಥಿಕ ಚಟುವಟಿಕೆಗಳು ನಡೀತಾ ಹೋಗಬೇಕು. ಅದರೊಟ್ಟಿಗೆ ಇರುವಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆದಷ್ಟು ಮೈಕ್ರೋ ಲೆವೆಲಲ್ಲಿ, ತುಂಬ ಮ್ಯಾಕ್ರೋ ಲೆವೆಲಲ್ಲಿ ಅಂದರೆ ತುಂಬ ದೊಡ್ಡ ಫಂಕ್ಷನ್ಗಳು ಪಾರ್ಟಿಗಳು ಬೇಕಾಗಿಲ್ಲ, ಚಿಕ್ಕ ಮಟ್ಟದಲ್ಲಿ ಮಾಡಿದಷ್ಟು ಅದು ನಮಗೆ ಒಳ್ಳೆಯದು. ಎಸ್, ಡಾಕ್ಟರ್ ವಿಶಾಲ್ ರಾವ್ ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಇಲ್ಲಿ ತನಕ ಮಾತನಾಡಿದ್ರಿ, ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟರಿ. ಧನ್ಯವಾದ ಪಬ್ಲಿಕ್ ಟಿವಿ ಕಡೆಯಿಂದ.